ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರಪ್ಪ. ಏನಿವತ್ತ ಬೆಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದಾರ, ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡತ್ತಾರ ಅಂತ ಯೋಚನೆ ಮಾಡಿದ್ರೆ, ಯಾಕಂದ್ರ ಈ ತರ ಜಾಗ ಆ ತರ ಜಾಗಕ್ಕೆ ಬಂದಿನೋ ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದ್ದೀನಿ. ನಮ್ ಹಿಂದ್ಗಡೆ ಏನೇ ಕಾಣತ್ತಾ ಇತ್ತಲ್ಲ, ಇದು ಕಿತ್ತೂರು ಉತ್ಸವಕ್ಕೆ ಸಿದ್ಧ ಮಾಡ್ತಿರುವಂತ ವೇದಿಕೆ. ನಾವೀಗ ಇದೀವಿ ಕಿತ್ತೂರು ಕೋಟೆ ಹತ್ರ. ಇಲ್ಲಿ ಇನ್ನೊಂದ್ ಎರಡು ದಿನದಲ್ಲಿ ಅಂದ್ರ 23ನೇ ತಾರೀಕಿಂದ ಇದೇ 23ನೇ ತಾರೀಕಿಂದ 3 ದಿನ ಕಿತ್ತೂರು ಉತ್ಸವ ನಡೆಯತೈತಿ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ತಯಾರಿ ಮಾಡತ್ತಾರ, ಅದನ್ನ ನಿಮ್ಗೆ ತೋರಿಸ್ಬೇಕಂತ ನಾವ್ ಇಷ್ಟು ದೂರ ಬಂದೀವಿ. ನಮ್ದು ಇದು ಫಸ್ಟ್ ವ್ಲಾಗ್ ಐತಿ. ಇಷ್ಟು ದಿನ ನಾವು ಸ್ಟೋರೀಸ್ ಮಾಡ್ತಿದ್ವಿ, ನೀವೆಲ್ಲ ನೋಡ್ರಿ, ಸಪೋರ್ಟ್ ಮಾಡ್ರಿ. ಅದೇ ತರ ನಮ್ಗೆ ನಿಮ್ಮ ಸಪೋರ್ಟ್ ಬೇಕಾಗಿತ್ತು. ವ್ಲಾಗ್ ಸ್ಟಾರ್ಟ್ ಮಾಡೀವಿ. ಫಸ್ಟ್ ವ್ಲಾಗ್ ಅನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ ಹತ್ರ ಬಂದು ಸ್ಟಾರ್ಟ್ ಮಾಡ್ಬೇಕಂತ ನಾನು ಮತ್ತೆ ನಮ್ ಕ್ಯಾಮ್ರಾಮನ್ ಅರುಣ್ ಡಿಸೈಡ್ ಮಾಡುದು. ಸೊ ಇವತ್ ಬಂದು ಸ್ಟಾರ್ಟ್ ಮಾಡೀವಿ. ನೀವು ನನ್ ಬ್ಯಾಕ್ ಸೈಡ್ ನೋಡ್ತಿರ್ಬೋದು. ಈಗ ಉತ್ಸವಕ್ಕೆ ಏನೇನ್ ಬೇಕು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳತ್ತಾರ, ದೊಡ್ಡದಾದ ವೇದಿಕೆಯನ್ನ ಹಾಕತ್ತಾರ, ಮತ್ತ ಸ್ಟೇಜ್ ನೋಡ್ತಿರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ರೆಡಿ ಮಾಡತ್ತಾರ ಅಂತಂದ. ಸೊ ದೊಡ್ಡ ಗ್ರೌಂಡ್ ಐತಿ, ಮೂರ್ ದಿನ ಮಸ್ತ್ ಆಗಿ ಪ್ರೋಗ್ರಾಮ್ ಎಲ್ಲ ನಡೀತಾವ. ಸೊ ಜನ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಎಲ್ಲ ರೆಡಿ ಮಾಡತ್ತಾರ. ಅಲ್ಲಿ ಏನೇನ್ ಮಾಡತ್ತಾರ ನೋಡೋಣ ಬರ್ರಿ. ನೋಡತ್ರಿ ಎಷ್ಟ್ ಕಷ್ಟಪಟ್ಟ ಶೀಟ್ ಅಲ್ಲಿ ಹಾಕತ್ತಾರ, ಭಯಂಕರ ಕಷ್ಟ ಪಡತ್ತಾರ. ಇವ್ರೇನ್ ಮಾಡತ್ತಾರ ಅಂತ ಅವ್ರು ನಮ್ನೇ ನೋಡತ್ತಾರ. ನಾವು ಅವ್ರ ಕಷ್ಟ ತೋರ್ಸಕ್ ಬಂದಿಲ್ಲ, ಬಟ್ ಅವ್ರು ಎಷ್ಟು ತಯಾರಿ ಮಾಡ್ತಾರ, ಯಾವ ರೇಂಜ್ ಕೆಲಸ ಇಲ್ಲಿ ನಡೀತೈತಿ, ಎಷ್ಟು ಇನ್ನ 3 ದಿನ ಇದ್ದಾಗ ಸಿದ್ಧತೆ ಯಾವ ರೇಂಜ್ ಮಾಡತ್ತಾರ. ಸೊ ಪ್ರೋಗ್ರಾಮ್ ಸಕ್ಸಸ್ ಆಗ್ಬೇಕಂದ್ರ ಅದ್ರಿಂದ ಎಷ್ಟು ಸಫರ್ ಆಗ್ತೈತಿ. ಪ್ರೋಗ್ರಾಮ್ ನೋಡೋದ್ರೆ ಮಜಾ ಅನ್ಸ್ತಿರ್ತೈತಿ, ಬಟ್ ಇಲ್ಲಿ ಕೆಲಸ ಮಾಡೋರು ಎಷ್ಟು ಕಷ್ಟಪಟ್ಟಿರ್ತಾರ. ಇಷ್ಟು ಮ್ಯಾಲ್ ನಿತ್ಕೊಂಡು ಇವೆಲ್ಲ ಶೀಟ್ ಹಾಕಿ ಎಲ್ಲ ರೆಡಿ ಮಾಡಿ ಅಲ್ಲಿ ಅಣ್ಣ ಒಬ್ಬ ಕೈ ಮಾಡತ್ತಾನ, ಫುಲ್ ಖುಷಿ ಆಗಿದಾನ. ಕಷ್ಟ ಪಡತ್ತಾರ, ನಮ್ಗೆ ಫುಲ್ ಖುಷಿ ಆಗತೈತಿ. ಯಾಕಂದ್ರ ನೀವು ಪ್ರೋಗ್ರಾಮ್ ಬರ್ತೀರಿ, ಪ್ರೋಗ್ರಾಮ್ ನೋಡ್ತೀರಿ, ಎಂಜಾಯ್ ಮಾಡ್ತೀರಿ, ಅದ್ರ ಹಿಂದೆ ಎಷ್ಟು ಜನ ಕಷ್ಟಪಟ್ಟಿರ್ತಾರ, ಎಷ್ಟು ಸಫರ್ ಆಗಿರ್ತಾರ, ಅದನ್ನೆಲ್ಲ ನಿಮ್ಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನ ಮಾಡತ್ತೀವಿ. ನಮ್ಮ ಹುಡುಗ ಒಬ್ಬ ಫುಲ್ ಖುಷಿಯಾಗಿದಾನ, ಕೆಲಸ ಮಾಡತ್ತಾನ. ಓಕೆ, ವೆರಿ ಗುಡ್. ತುಂಬಾ ಸಫರ್ ಆಗಿ ಕೆಲಸ ಮಾಡತ್ತಾರ, ರೆಡಿ ಆಗತೈತಿ ಎಲ್ಲ. ಇನ್ನೇನು 3 ದಿನ, 3 ದಿನ ಅನ್ನೋದಕ್ಕಿಂತ 23ನೇ ತಾರೀಕಿಂದ ಚಾಲು ಆಗ್ತೈತಿ. ಸೊ ಅದಕ್ಕೋಸ್ಕರ ಇಷ್ಟು ಕಷ್ಟ ಪಡತ್ತಾರ. ಸೊ ನಾವೀಗ ವೇದಿಕೆ ಜಾಗ ತೋರ್ಸಕ್ಕೆ ಹೊಂಟಿವಿ ನಿಮ್ಗೆ. ಹಿಂಗೆ ಮುಂದೆ ಹೋಗ್ತೀವಿ, ವೇದಿಕೆ ಜಾಗ ಹೆಂಗೈತಿ, ವೇದಿಕೆ ಯಾವ ರೇಂಜ್ಗೆ ರೆಡಿ ಮಾಡೋಣ ತೋರಿಸ್ತೀವಿ. ಸ್ಟೇ ಟ್ಯೂನ್. ಸೊ ಬೃಹದಾಕಾರದ ವೇದಿಕೆ ರೆಡಿ ಆಗತೈತಿ, ನಿಮ್ ಮುಂದೇನ್ ಕಾಣತ್ತಿಲ್ಲ. ಇದು ಕಿತ್ತೂರು ಉತ್ಸವಕ್ಕೆ ರೆಡಿ ಆಗ್ತಿರುವಂತ ವೇದಿಕೆ. ನಮ್ ತಲೆ ಮೇಲೆ ಭಯಂಕರ ಸೌಂಡ್ ಬರತೈತಿ, ಕ್ಯಾಮ್ರಾಮನ್ಗೆ ಡಿಸ್ಟರ್ಬ್ ಆಗತೈತಿ. ಆದ್ರೂ ನೋ ಇಶ್ಯೂ, ಯಾಕಂದ್ರೆ ಅವ್ರ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡಕ್ ನಮ್ಗೂ ಇಷ್ಟ ಇಲ್ಲ. ಡಿಸ್ಟರ್ಬ್ ಆದ್ರೂ ಪರವಾಗಿಲ್ಲ, ಅವ್ರ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗ್ಬೋದು. ಎಷ್ಟ್ ಹೈಟ್ ಅಲ್ಲಿ ನಿಮ್ಗೆ ನೋಡತ್ತಿರಿ, ಎಷ್ಟ್ ಹೈಟ್ ಅಲ್ಲಿ ನಿಂತ ಶೀಟ್ ಹಾಕತ್ತಾರ. ಸ್ವಲ್ಪ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಭಯಂಕರ ಎಡವಟ್ಟಾಗ್ತೈತಿ. ಅಂತದ್ರಲ್ಲೂ ಎಷ್ಟು ಡೇರಿಂಗ್ ಅಲ್ಲಿ ಕೆಲಸ ಮಾಡತ್ತಾರ ಅಂದ್ರೆ ಮೆಚ್ಚಲೇಬೇಕು ಇವ್ರ ಕೆಲ್ಸನ. ಸೊ ಭಯಂಕರ ದೊಡ್ಡ ವೇದಿಕೆ, ಇನ್ನೇನು ಕೆಲ ದಿನಗಳ ಕ್ಷಣಗಣನೆ ಕಿತ್ತೂರು ಉತ್ಸವಕ್ಕೆ ಆರಂಭ ಆಗೈತಿ. ಕಿತ್ತೂರು ಉತ್ಸವಕ್ಕೆ ಬಂದು ಎಂಜಾಯ್ ಮಾಡೋರು ಬರೀ ಎಂಜಾಯ್ ಮಾಡೋದಕ್ಕಿಂತ ಇದ್ರ ಹಿಂದೆ ಎಷ್ಟು ಸಫರ್ ಇತ್ತು, ಎಷ್ಟು ಕಷ್ಟಪಟ್ಟು ಜನ ಇಲ್ಲಿ ವರ್ಕ್ ರೆಡಿ ಮಾಡ್ತಾರೆ ಅನ್ನೋದನ್ನ ತೋರ್ಸಕ್ಕೆ ಎಕ್ಸ್ಪ್ಲೋರ್ ಮಾಡತ್ತೀವಿ. ಮತ್ತೆ ನಾನೀಗ ವಾಪಸ್ ನಿಮ್ಗೆ ವೇದಿಕೆ ಜಾಗ ತೋರಿಸ್ತೀನಿ. ನಾವು ವೇದಿಕೆ ಹತ್ರ ಹೊಂಟೀವಿ. ಈಗ ವೇದಿಕೆ ಯಾವ ರೇಂಜ್ಗೆ ರೆಡಿ ಆಗೈತೆ ಅಂತಂದ್ರೆ, ಫುಲ್ ಒಂದು ಹಳೆಯ ಕಾಲದ ಒಂದು ಗತ ವೈಭವ ಏನಿತ್ತು ಅದನ್ನ ತೋರಿಸೋ ಪ್ರಯತ್ನ ಮಾಡಾರ ಇಲ್ಲಿ ವೇದಿಕೆಗ. ಮಸ್ತಾದ ಒಂದು ವೇದಿಕೆ ರೆಡಿ ಆಗತೈತಿ. ಇನ್ನೂ ಫುಲ್ ಕೆಲಸ ಬಾಕಿ ಐತಿ. ಇದು ಬಾಕಿ ಆದ್ಮೇಲೆ ಸಖತ ಕಾಣತೈತಿ. ಸ್ಟೇಜ್ ಪ್ರೋಗ್ರಾಮಿಗೆ ನಮ್ಮ CM ಮತ್ತೆ ಮಿನಿಸ್ಟರ್ ಅವರೆಲ್ಲ ಬರ್ತಿರ್ತಾರ. 3 ದಿನ ಮಸ್ತಾಗಿ ನಡೀತೈತಿ ಪ್ರೋಗ್ರಾಮ್. ಜನ ಇಲ್ಲಿಗೆ ಬಂದು ಈ ಪ್ರೋಗ್ರಾಮ್ನ ಸಪೋರ್ಟ್ ಮಾಡ್ಬೇಕು. ನಮ್ಮ ಕಿತ್ತೂರು ಉತ್ಸವ ಗ್ರ್ಯಾಂಡ್ ಆಗಿ ಆಗ್ಬೇಕಂದ್ರೆ ಜಾಸ್ತಿ ಜನ ಬರ್ಬೇಕು. ಸೊ ಜಾಸ್ತಿ ಜನ ಬಂದ್ರೆ ಈ ಕಾರ್ಯಕ್ರಮ ಮಸ್ತಾಗಿರ್ತೈತಿ. ಮತ್ತೆ ಏನೇನ್ ಮಾಡತ್ತಾರ ಒಂದು ಟ್ರೈ ಮಾಡೋದಕ್ಕಿಂತ ಮುಂಚೆ ಯಾರು ಒಬ್ಬರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಬರ್ರಿ. ಇಲ್ಲಿ ಕೆಲಸ ಮಾಡೋದಕ್ಕೆ ವೇದಿಕೆ ಸಿದ್ಧ ಮಾಡೋದಕ್ಕೆ ಒಬ್ರು ಬಂದಾರ ಅಣ್ಣ, ಅವ್ರನ್ನ ಮಾತಾಡಿಸೋ ಟ್ರೈ ಮಾಡ್ತೀನಿ. ಅಣ್ಣ ನಮಸ್ಕಾರ ರೀ. ಅಣ್ಣ ನಿಮ್ಮ ಹೆಸರು? ಪಕ್ಕೀರಪ್ಪ. ಎಲ್ಲಿಂದ ಬಂದಿರಣ್ಣ? ಇದು ಕಿತ್ತೂರು. ಎಷ್ಟು ವರ್ಷದಿಂದ ಈ ತರ ಮೊದಲು ಮಾಡಿದ್ರೆ? ಇದೆ ಫಸ್ಟ್ ಟೈಮ್ ಮೊದಲು ಮಾಡಿದ್ದೀರಿ? ಯಾವ ವರ್ಷ? ಯಾವತ್ತಿಂದ ಉತ್ಸವ ಸ್ಟಾರ್ಟ್ ಅಣ್ಣ? ಕಿತ್ತೂರು ಉತ್ಸವ 23ರಿಂದ. ಎಷ್ಟು ದಿನ ಇರ್ತೀವಿ? 23ರಿಂದ 25 ತಾರೀಕು. ಎಷ್ಟು ದಿನದಿಂದ ಈ ಕೆಲಸ ಮಾಡ್ತೀರಿ ಇಲ್ಲಿ? 10 ದಿನ ಆಯ್ತು ಮೇಡಮ್. 10 ದಿನ ಆಯ್ತು. ಇನ್ನು ಎಷ್ಟು ದಿನಕ್ಕೆ ಮುಗಿಬೋದು ಅಣ್ಣ? ಇನ್ನೊಂದು 4-5 ದಿನ ಮುಗಿದೈತಿ. ಈ ಹುಟ್ಟು ಬೆಳೆದಿದ್ದು ಕಿತ್ತೂರು ನಿಮ್ದು? ಕಿತ್ತೂರು. ಕಿತ್ತೂರು ಇತಿಹಾಸದ ಬಗ್ಗೆ ನಾ ಏನ್ ಕೇಳೋಂಗಿಲ್ಲ, ಬಟ್ ಇಲ್ಲಿ ಕಿತ್ತೂರ್ನ ಒಂದ್ ಗತ್ತು ಗಮ್ಮತ್ ಒಂದ್ ಇರ್ತೈತಿ. ಇಲ್ಲಿ ರಾಣಿ ಮತ್ತೆ ರಾಜರದ್ದೆಲ್ಲ ಗೊತ್ತಿರ್ತೈತಿ ನಿಮ್ಗೆ. ನಿಮ್ಗೆ ಎಷ್ಟು ಖುಷಿ ಐತ ಅಣ್ಣ ಕಿತ್ತೂರಲ್ಲಿ ಹುಟ್ಟು ಬೆಳೆದಿದ್ದು? ಅಣ್ಣ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತಿ 23ರಿಂದ, ಪಬ್ಲಿಕ್ ಬಹಳ ಮಂದಿ ಬರ್ತಾರ. ಏನ್ ಹೇಳ್ತೀರಿ ಕಿತ್ತೂರು ಉತ್ಸವದ ಬಗ್ಗೆ? ಕಿತ್ತೂರು ಚೆನ್ನಾಗತ್ತೆ. ಕಿತ್ತೂರು ಉತ್ಸವ ಬಗ್ಗೆ ಏನ್ ಹೇಳಬಾರ್ದು ಅನ್ನೋಲ್ಲ, ಬಂದ್ ನೋಡಿದಾಗ ಗೊತ್ತಾಗತ್ತೆ ಕಿತ್ತೂರು ಉತ್ಸವ ಏನನ್ನು. ಸ್ಪೆಷಲ್ ಏನ್ ಇರ್ತದೆ? ಸ್ಪೆಷಲ್ ಪ್ರೋಗ್ರಾಮ್ ಇಟ್ಟಿರ್ತಾರೆ, ಕೊಟ್ಟಿರ್ತದೆಲ್ಲ ಇರ್ತದೆ. ಈಗ ಮಂದಿ ಬರಕ್ ಕಾಯತಾರ. ಸೊ ಬರೋ ಮಂದಿಗೆ ಏನ್ ಹೇಳ್ತೀರಿ? ಬರೋ ಮಂದಿಗೆ ಏನಿಲ್ಲ, ನೋಡಿದಾಗ ಗೊತ್ತಾಗತ್ತೆ ಕಿತ್ತೂರು ಉತ್ಸವ ಹೆಂಗೈತೆ ಅನ್ನೋದು. ಕಿತ್ತೂರು ಚೆನ್ನಾಗತ್ರಿ, ಏನು ಇದನ್ನೆಲ್ಲ. ಬೇರೆ ಬೇರೆ ಏನಾರು ಹೇಳಕ್ ಇಷ್ಟಪಡ್ತೀರಿ? ಬೇರೆ ಏನಿಲ್ಲ ಸರ್. ಅಣ್ಣ ನಮ್ ಜೋಡಿ ಮಾತಾಡಿದ್ರ ಕಿತ್ತೂರು ಉತ್ಸವ ಮಸ್ತಾಗಿ ನಡೀತೈತಿ, ಬಂದು ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾರ. ಯಾಕಂದ್ರ ಅವ್ರು ಕಷ್ಟಪಟ್ಟಿರ್ತಾರ,
ಹತ್ತು ದಿನದಿಂದ ನಾ ಏನಿಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿನಿ, ಹತ್ತು ದಿನದಿಂದ ಟ್ರೈ ಮಾಡತ್ತಾರ ಇದನ್ನ ಎಲ್ಲ ರೆಡಿ ಮಾಡಕ, ಇನ್ನೂ ಕೆಲ ಡೇಸ್ ಬಾಕಿ ಇದಾವ, ಮಾಡ್ತಾರ. ಮಸ್ತ್ ಆಗಿ ವೇದಿಕೆ ರೆಡಿ ಆಗ್ತೈತಿ, ಮಸ್ತ್ ಆಗಿ ಜನ ಬರ್ರಿ ನೋಡ್ರಿ ಅಂತ ಅವ್ರು ಹೇಳತ್ತಾರ. ಸೊ ನೆಕ್ಸ್ಟ್ ಏನೇನ್ ಆಗ್ತೈತಿ ಅನ್ನೋದನ್ನ ತೋರಿಸ್ತೀನಿ. ಮತ್ತ ಬಂದಿವಿ ಹಿಂಭಾಗ ಅನ್ನೋದಕ್ಕಿಂತ, ಇದು ಮೇಕಪ್ ಕೊಠಡಿ ಅಂತ. ಇಲ್ಲಿ ಆಕ್ಟ್ರೆಸ್ ಎಲ್ಲ ಬರ್ತಾರ, ಪ್ರೋಗ್ರಾಮ್ ನಡೀತಾವ. ಇದನ್ನ ಕ್ಲೀನ್ ಆಗ್ಬೇಕ, ಕ್ಲೀನ್ ಆಗ್ತೈತಿ. ಅಷ್ಟೊಳಗ ಇಲ್ಲಿ ಏನೇನು ಐತಿ ಅನ್ನೋದು ತೋರಿಸ್ತೀನಿ. ಎರಡು ಮಿರರ್ ಇದಾವ, ಮತ್ತೊಂದು ಕೋಣೆ ಐತಿ. ಇಲ್ಲಿ ಮೇಕಪ್ ಆರ್ಟಿಸ್ಟ್ ಬರ್ತಾರಲ್ಲ, ಆಕ್ಟ್ರೆಸ್ ಎಲ್ಲ ಬರ್ತಾರ, ಅವ್ರು ಮೇಕಪ್ ಮಾಡ್ಕೊಂಡಂತ ಜಾಗ ಇದೆ. ಇಂಥದೇ ಒಂದ್ ಜಾಗ, ಮತ್ತೊಂದು ಅಪೋಸಿಟ್ ಸೈಡ್ ಐತಿ, ಎರಡು ಕೋಣೆ ಕೊಡ್ತಾರ ಅವ್ರಿಗ. ಸೊ 23ನೇ ತಾರೀಕಿಗೆ ಇಲ್ಲಂತ ಒಳಗ್ ಬರೋಕ್ ಆಗೋಂಗಿಲ್ಲ, ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಬಂದ ಈ ಪ್ಲೇಸ್ ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತಾ ಇದೀವಿ. ಹಿಂದ್ಗಡೆನು ಊಟದ ವ್ಯವಸ್ಥೆ ಅದಿದೆ ಐತಂತ, ಹಿಂದ್ಗಡೆ ಹೋಗ್ಬರಿ. ಈಗ ಈ ನಾವು ಹಿಂದ್ಗಡೆ ಬಂದಿವಿ. ಹಿಂದ್ಗಡೆ ಅಂತ ಯಾಕೆ ತೋರ್ಸಾತೀವಿ ಅಂತಂದ್ರೆ, ಅವತ್ ಬಂದಾಗ ನೀವೆಲ್ಲ ಚೆನ್ನಾಗಿ ಊಟ ಮಾಡ್ತೀರಿ, ಆ ಊಟದ ವ್ಯವಸ್ಥೆ ಇಲ್ಲೇ ನಡೀತೈತಿ. ಸೊ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಟ ನಂತರ ಈ ವೇದಿಕೆ ರೆಡಿ ಆಗಿರ್ತೈತಿ, ಇಲ್ಲಿ ಊಟ ರೆಡಿ ಆಗ್ತೈತಿ. ಸೊ ಅವತ್ತಿನ ದಿನ ನೀವು ಎಷ್ಟು ಎಂಜಾಯ್ ಮಾಡ್ತಿರೋ ಅಷ್ಟೇ ಊಟನೂ ಇಲ್ಲಿ ರುಚಿಯಾಗಿರ್ತೈತಿ. ಈ ಊಟನ ರೆಡಿ ಮಾಡೋಕೆ ಸಿದ್ಧವಾಗಿರುವಂತ ಜಾಗ ಇದೆ. ಇಲ್ಲಿ ಇನ್ನ ಕೆಲಸ ಆಗ್ಬೇಕ, ಬಟ್ ಆಲ್ರೆಡಿ ಒಂದು 50% ಕೆಲಸ ಆದಂಗೆ ಆಗೈತಿ, ಇನ್ನೊಂದು 50% ಐತಿ. ಸೊ ಇದ್ರ ಬ್ಯಾಕ್ ಸೈಡ್ ಇದೆ, ಆ ಕಡೆ ಇನ್ನೂ ಒಂದ್ ಸಣ್ಣ ಜಾಗ ಐತಿ, ಅಲ್ಲಿ ಕೂಡ ಹೋಗೋಣ. ಈಗ ಕ್ಯಾಮ್ರಾಮನ್ ಈಗ ಮ್ಯಾಲ ಹತ್ತಾನ, ನನ್ನ ಹತ್ರ ಅಂತ ಹತ್ತಕ್ಕಾಗಿಲ್ಲ. ಅವತ್ ಮ್ಯಾಲ ಶೂಟ್ ಮಾಡತಾನ, ಎಷ್ಟ್ ಜನ ಕೆಲಸ ಮಾಡತಾರೆ ನೋಡತಾರೆ. ನೀವ್ ಮಸ್ತ್ ಕೆಲಸ ಮಾಡತಾರ, ಸಿಕ್ಕಾಪಟ್ಟೆ ಕಷ್ಟಪಡತಾರ, ಇಷ್ಟು ತುತ್ತು ತುದಿಗೆ ಹತ್ತಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಾವ್ ಮೊದ್ಲು ನೋಡಿವಿ. ಕರೆ ಪಬ್ಲಿಕ್ ತೋರಿಸ್ಬೇಕಂತ ಒಂದ್ ಆಸೆ ಇತ್ತು, ಅದಕ್ಕೋಸ್ಕರ ಬಂದಿವಿ. ನೋಡ್ರಿ ಎಷ್ಟು ಚಂದ ರೆಡಿ ಮಾಡತಾರ, ಆ ಸ್ಟೈಟ್ ಅಲ್ಲಿ ಆ ಶೈಟ್ ಮೇಲೆ ನಿತ್ಕೊಂಡ. ಸರ್ಕಸ್ ಮಾಡೋದು ಅಷ್ಟು ಈಸಿ ಇಲ್ಲ, ಇಲ್ಲಿ ಕೆಳಗ್ ನಿತ್ಕೊಂಡು ಹೇಳ್ದಷ್ಟು ಅದು ಈಸಿ ಅಲ್ಲ, ಮ್ಯಾಲ ನಿತ್ಕೊಂಡ್ರೆ ಪಿಕ್ಚರ್ ಬಿಡ್ತೈತಿ, ನೋಡ್ರಿ ಗೊತ್ತಾಗತ್ತೈತಿ. ಸೊ ಇವ್ರ ಕಷ್ಟಕ್ಕ ಇವ್ರ ಒಂದೇನ್ ಪ್ರಯತ್ನ ಮಾಡತ್ತಾರ, ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡ್ಬೇಕು. ನಮ್ಗೆ ನಮಗ್ ಸಪೋರ್ಟ್ ಮಾಡಿದ್ರೆ ಪರವಾಗಿಲ್ಲ, ಈ ಕೆಲ್ಸಗಾರಿಗೆ ಸಪೋರ್ಟ್ ಮಾಡ್ಬೇಕು. 23ನೇ ತಾರೀಕಿಗೆ ಎಲ್ರು ಬರ್ರಿ, ಕಿತ್ತೂರು ಉತ್ಸವನ ಎಂಜಾಯ್ ಮಾಡ್ರಿ, ಸಖತ್ತಾಗಿರ್ತೈತಿ. ಮತ್ತೆ ನಾವು ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡಕ್ ಆಗಂಗಿಲ್ಲ, ಯಾಕಂದ್ರೆ ಇಲ್ಲಿ ಈಗ ರೆಡಿ ಆಗತ್ತೈತಿ. 10 ದಿನದಿಂದ ಇಷ್ಟು ರೆಡಿ ಮಾಡಾರ, ಇನ್ನೊಂದ್ 2-3 ದಿನ ಐತಿ, ಕೆಲಸ ಮಾಡ್ತಾರ, ರೆಡಿ ಆಗ್ತಾವ ವೇದಿಕೆ. ಎಂಜಾಯ್ ಮಾಡ್ರಿ, ಬರ್ರಿ, ಖುಷಿ ಪಡ್ರಿ. ನೋಡತ್ತೀರಿ ನಾವು ಅಲ್ಲಿಂದ ಕೆಳಗಿಳಿದ್ ಬಂದು ಇಲ್ಲಿ ಲೈಟ್ ಹಾಕೋ ಎಲ್ಲ ಕೆಲಸ ಮಾಡತ್ತಾರ. ರಾತ್ರಿ ನಿಮ್ಗೆ ಕಿತ್ತೂರು ಕೋಟೆ ಸುತ್ತಮುತ್ತಲಿನ ವಾತಾವರಣ ಚಂದ ಕಾಣ್ಬೇಕಂತಂದ್ರ ಲೈಟ್ ಇರ್ಬೇಕು. ಸೊ ಆ ಕೆಲಸನ ಇಲ್ಲಿ ಈಗಾಗಲೇ ಮಾಡತ್ತಾರ, ಆಲ್ರೆಡಿ ಎಲ್ಲ ಕಡೆ ಲೈಟ್ ಹಾಕತ್ತಾರ. ಇದೀಗ ಏನ್ ಅನ್ಸಂಗಿಲ್ಲ ನಿಮ್ಗೆ, ನೀವು ಕಿತ್ತೂರು ಉತ್ಸವಕ್ಕೆ ಬಂದು ಲೈಟ್ ನೋಡ್ತಿರ್ಲಿಲ್ಲ, ಅವತ್ತ ಇವ್ರ ಕಷ್ಟ ಏನಂತ ಗೊತ್ತಾಗ್ತೈತಿ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರ, ಸೊ ಆ ಕಷ್ಟ ಯಾವತ್ತು ಗೊತ್ತಾಗ್ತೈತಿ, ಕಿತ್ತೂರು ಉತ್ಸವಕ್ಕೆ ಬರ್ತಿರ್ಲಿಲ್ಲ ಅವತ್ತು ಗೊತ್ತಾಗ್ತೈತಿ. ಸೊ ಸುತ್ತಮುತ್ತ ಎಲ್ಲ ಗಿಡ ಮರಕ್ಕೂ ಲೈಟ್ ಹಾಕಿದಾರ, ಅಲ್ಲಿ ಸಣ್ಣ ಕೋಟೆ ಕಾಣತೈತಿ ಅದಕ್ಕೂ ಆಲ್ರೆಡಿ ಲೈಟ್ ಹಾಕಿದಾರ, ಸಿಕ್ಕಾಪಡೆ ಜನ ಕೆಲಸ ಮಾಡತ್ತಾರ. ಸೊ ಇದು ಇವತ್ತೇನು ಅನ್ಸಂಗಿಲ್ಲ ನಿಮ್ಗೆ, ಯಾವತ್ತು ನೀವು ಕಿತ್ತೂರು ಉತ್ಸವ ಆರಂಭ ಆಗಿ ಸಾಯಂಕಾಲ ಹೊತ್ತು ಬರ್ತಿರ್ಲಿಲ್ಲ, ಫುಲ್ ಜಗಮಗ ಹೊಳಿತಿರ್ತೈತಿ, ಅವತ್ ನಿಮ್ಗೆ ಮಜಾ ಅನಿಸ್ತೈತಿ. ಸೊ ಅದರಿಂದ ಎಷ್ಟು ಜನ ಕೆಲಸ ಮಾಡಿರ್ತಾರ, ಇಷ್ಟು ಜನರ ವರ್ಕ್ ಇರ್ತೈತಿ, ಇಷ್ಟು ದಿನ ಸಫರ್ ಆಗಿರ್ತಾರ, ಅದನ್ನೆಲ್ಲ ಕಾಪಾಡ್ಕೊಂಡ ನೀಟಾಗಿ ಕೆಲಸ ಮಾಡಿ ಅದನ್ನ ಜೋಡಿಸಿ ಲೈನ್ ಲೈನ್ ನೋಡ್ರಿ ಎಷ್ಟು ಚಂದ ಜೋಡಿಸಾರ. ಈಗ ಅದನ್ನ ಕೋಟೆ ತೋರಿಸಾತೀನಿ, ಆ ಕೋಟೆ ಲೈನ್ ನೋಡ್ರಿ, ಒಂದ್ ಲೈನ್ ನ ಜೋಡಿಸಕ್ಕೆ ಅಷ್ಟು ಪೇಷನ್ಸ್ ಬೇಕಾ, ಸುಮ್ಮನೆ ಆಗೋಂಗಿಲ್ಲ. ಸೊ ಇದನ್ನ ರಾತ್ರಿ ಹೊತ್ತು ನೋಡಿದಾಗ ಸಖತ್ತಾಗಿರ್ತೈತಿ, ನಿಮ್ ಕಿತ್ತೂರು ಉತ್ಸವ ನೋಡಿದಾಗ ಇದ್ರ ಅನುಭವ ರಿಯಲ್ ಆಗಿ ಗೊತ್ತಾಗ್ತೈತಿ. ನೋಡ್ರಿ ನಾನು ಅವಾಗ ಹೇಳಿದ್ನಿ ನಿಮ್ಗೆ ಇಲ್ಲಿ ಕಷ್ಟ ಆಗ್ತೈತಿ ಸೆಟ್ ಮಾಡೋದಕ್ಕಂತಂದ, ಈಗ ನೋಡತ್ತೀರಿ ನೀವು ಒಂದೊಂದು ಎಳೆನೂ ಸಹಿತ ಕಷ್ಟಪಟ್ಟು ಸೆಟ್ ಮಾಡಿ ಜಾಯಿಂಟ್ ಮಾಡತ್ತಾರ. ಎಲ್ಲ ಹಿರಿಯ ಜೀವಿಗಳಿದಾವ ಕೆಲಸ ಮಾಡೋದಕ್ಕೆ, ಅದೇ ಖುಷಿ ಆಗ್ತಿರೋದು. ಈ ಒಂದು ವಯಸ್ಸಲ್ಲೂ ಕೂಡ ನೀ ಕೆಲಸ ತಮ್ಮ ಕರ್ತವ್ಯ ಅಂತ ಮಾಡತ್ತಾರ. ಎಷ್ಟು ಚಂದ ಈಗಾಗಲೇ ರೆಡಿ ಮಾಡ್ಯಾರ, ಆ ಕಡೆ ಕಡೆ ಎಲ್ಲ ಲೈನ್ ಹಾಕಿದಾರ, ಇನ್ನೊಂದಷ್ಟು ಬಾಕಿ ಐತಿ. ಇದೀಗೇನು ನಾ ಅವಾಗ ಹೇಳಿದ್ನಿ, ಇದೇನು ಈಗೇನು ಮಜಾ ಅನ್ಸಂಗಿಲ್ಲ, ರಾತ್ರಿ ಹೊತ್ತಿದ್ದು ನೋಡ್ತಿರಲ್ಲ ಅದ್ರ ಲುಕ್ಕೇ ಬೇರೆ ಇರ್ತೈತೆ. ಸೊ ಎಲ್ಲ ಹಿರಿಯ ಜೀವಗಳು ಕೆಲಸ ಮಾಡತ್ತಾರ, ಖುಷಿ ಕೊಡೋ ವಿಚಾರ. 23ನೇ ತಾರೀಕಿಂದ ಇದ್ರ ಅಸಲಿ ಮಜಾ ನಿಮ್ಗೆ ಅವತ್ತಿಂದ ಸ್ಟಾರ್ಟ್ ಆಗ್ತೈತಿ. ಒಂದು ಸಣ್ಣ ಒಂದು ಕಟ್ಟಡದ ಮೇಲೆ ಬಂದಿವಿ. ಇದನ್ನ ಕಟ್ಟಡ ಅನ್ನೋದಕ್ಕಿಂತ ಮೊದಲು ಇಲ್ಲಿನ ರಾಜರು ಅವರ ಲಾಂಛನವನ್ನ ನಂದಿ ಧ್ವಜ ಏನ್ ಕಾಣತೈತಿ ಇಲ್ಲಿ ಲಾಂಛನ, ಇದನ್ನ ಹರಿಸೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಇದು ಕಿತ್ತೂರು ಕೋಟೆ ಎಂಟ್ರೆನ್ಸ್ ಆಗಿರೋದ್ರಿಂದ ಇದನ್ನು ಕೂಡ ಎಲ್ಲ ಲೈಟ್ ಹಾಕಿ ರೆಡಿ ಮಾಡತ್ತಾರ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರ ಲಾಂಛನ ಅಂದ ಏನಿತ್ತ ನಂದಿ ಧ್ವಜ, ಅದನ್ನ ಇಲ್ಲಿ ಹಾರಿಸ್ತಿದ್ರ. ಸೊ ಇಲ್ಲಿಂದ ನೀವು ಕೋಟೆ ವ್ಯೂನ್ ಕೂಡ ನೋಡ್ಬೋದು, ಸಖತ್ತಾಗಿ ಕಾಣ್ತೈತಿ. ನೀವು ಬಂದಾಗ ಒಂದ್ಸಲ ಮಸ್ಟ್ ಇಲ್ಲಿ ವಿಸಿಟ್ ಮಾಡಬೇಕ. ನೋಡಕ್ ಬಂದಿದ್ವಿ, ಇಲ್ಲಿ ನಮ್ಮ ಒಬ್ರು ಪ್ರಮುಖರಿದಾರ, ಇದ್ರ ಮುಂದಾಳತ್ವ ಎಲ್ಲ ವಹಿಸತ್ತಾರ, ಈ ತಯಾರಿ ಏನ್ ನಡೆಯತೈತಿ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್, ನಿಮ್ ಹೆಸರು? ಸುನಿಲ್ ಗಿವಾರ್ ಅಂತ ಹೇಳಿ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಕಾರ್ಯಕರ್ತ, ಇಲ್ಲಿ ಈ ತಯಾರಿನೆಲ್ಲ ನೋಡ್ಕೊಳತ್ತೀರಿ ಸರ್? ಹೌದು ಹೌದು ಸರ್. ಎಷ್ಟು ದಿನ ಐತಿ ಈ ತಯಾರಿ ಮಾಡತ್ತೀರಿ ನೀವು? ಈಗ ನಾವು ಕಳೆದ ಒಂದು ವಾರದಿಂದ. ಒಂದು ವಾರದಿಂದ? ಇನ್ನು ಎಷ್ಟು ದಿನದಲ್ಲಿ ಮುಗಿಬೋದು ಸರ್? ಇದು ನಮ್ಮೊಂದು ಅಂದಾಜು ಇನ್ನೊಂದು 1-4 ದಿನದ ಕಂಪ್ಲೀಟ್ ಎಲ್ಲ ಉತ್ಸವ 23ರಿಂದ ಸ್ಟಾರ್ಟ್. 23, 24, 25. ವಿಶೇಷ ಅತಿಥಿಗಳು ಅಂತ ಯಾರ್ಯಾರು ಬರ್ಬೋದು ಸರ್? ವಿಶೇಷ ಅತಿಥಿಗಳು ಅಂತಂದ್ರೆ ಇನ್ನೂ ಈಗಾಗಲೇ ಸುಧಾಮೂರ್ತಿ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಆಗ್ತಾರೆ ಅನ್ನೋದು 2 ದಿನದಾಗ
ಸರ್, ಎಷ್ಟು ವರ್ಷದಿಂದ ಈ ತಯಾರಿನ ಮಾಡಿಸ್ಕೊಂಡು ಬಂದಿರಿ ನೀವು? ನಾವು ಸುಮಾರು ಇಲ್ಲ ಅಂದ್ರೆ ಒಂದು 20 ವರ್ಷದಿಂದ ಈ ಒಂದು ಇದ್ರೊಳಗ ಉತ್ಸವ ಒಳಗೆ ಭಾಗವಹಿಸ್ಕೊಂಡು, ಯಾವಾಗ ಅವಕಾಶ ಸಿಕ್ಕಾಗ, ಯಾವಾಗ ನಮ್ಮ ಸರ್ಕಾರ ಇರ್ತತಿ ಅವಾಗೆಲ್ಲ ನಾವು ಮುಂದಾಳತ್ವ ತಗೊಂಡು ಈ ಕೆಲಸಗಳು ಮಾಡ್ಕೊಂಡು ಬಂದೇವಿ. ಅಂದ್ರೆ ಟೋಟಲ್ ಎಷ್ಟು ದಿನ ತಗೊಂತೈತೆ ಸರ್ ಮಾಡಕ್ ನೀವು ಅಂದಾಜ್ ಅಂದ್ರೆ? ನೋಡ್ರಿ, ಒಂದು 15 ದಿನ ಬಿಫೋರ್ ಬಿಫೋರ್, ಯಾಕಂದ್ರೆ ಇವೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ತಾವೆಲ್ಲ ನೋಡಿದೇವಿ. ಎಲ್ಲ ಈ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರಿ ನಾವೆಲ್ಲ ಕಿಲ್ಲವನ್ನು ಒಟ್ಟಾರೆಯಾಗಿ ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮ. ಡಿಸಿ ಅವರು ಹೇಳಿದಾರೆ ಈ ಸಲ ಉತ್ತಮ ರೀತಿಯಲ್ಲಿ ಮಾಡೋಣ ಅಂತ. ಸೊ ಇಲ್ಲಿ ನೀವು ಹುಟ್ಟಿ ಬೆಳೆದವ್ರು ನೀವು, ಇಲ್ಲಿ ನಿಮ್ಮ ಈ ಕಿತ್ತೂರು ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಐತೆ ಸರ್? ಬಹಳ ಹೆಮ್ಮೆ ಅದ. ಒಂದು ಚೆನ್ನಮ್ಮಾಜಿಯವರ ಒಂದು ಇದು ಇಡೀ ದೇಶಕ್ಕನ ಇದೊಂದು ಮಾದರಿ ಆಗ್ಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಡೆವಲಪ್ ಮಾಡ್ಬೇಕು. ಈಗಿನ ನಮ್ಮ ಯುವ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ರನ್ನು ಆ ನಿಟ್ಟಿನೊಳಗ ಕೆಲವೊಂದು ಕೆಲಸಗಳನ್ನ ತಗೊಂಡರು. ಅವು ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಅವು ಚಾಲನೆ ಸಿಗ್ತೈತೆ ಅಂತ ಹೇಳಿ. ಮತ್ತ ನನ್ನ ಅಭಿಪ್ರಾಯ ಏನಂದ್ರೆ ಸರ್, ಈಗ ಬರೀ ಉತ್ಸವಕ್ಕೆ ಬರೋದು ಬಂದು ನೋಡ್ಕೊಂಡು ಹೋಗೋದಕ್ಕಿಂತ ಜನರು ಕೂಡ ಅಪ್ರೋಚ್ ಮಾಡ್ಬೇಕಂತ. ಈಗ ಇದ್ರ ಸಂಬಂಧನೇ ಈಗ ಪ್ರಾಧಿಕಾರದೊಳಗೆ ಸಾಕಷ್ಟು ಕೆಲಸಗಳನ್ನ ತಗೊಂಡರು. ಈಗ ಯಾವಾಗಲೂ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಒಂದು ಈ ಲೇಸರ್ ಶೋ ಆಗಲಿ ಅಥವಾ ಇನ್ನೂ ಕೆಲವೊಂದು ಎಲ್ಲ ಇದು ಡೆವಲಪ್ಮೆಂಟ್ ಮಾಡುವಂತ ಒಂದು ಖಾದ್ಯಗಳದ್ದು ಒಂದು ಸ್ಟಾಲ್ ಆಗಲಿ, ಅಂದ್ರೆ ಪ್ರವಾಸಿಗರಿಗೆ ಆಕರ್ಷಣೆ ಆಗುವಂತ ಕೆಲವೊಂದು ಕೆಲಸಗಳನ್ನು ತಗೊಂಡಾರೆ. ವಿಶೇಷ ಪ್ರಯತ್ನಗಳನ್ನು ಮಾಡಿದ್ದಾರೆ. ವಸ್ತು ಸಂಗ್ರಹಣೆ ಮಾಡೋದು, ಎಕ್ಸಿಬಿಷನ್ ಒಳಗಡೆ ಮಾಡೋದು ಫಸ್ಟ್. ಈ ಸಲ ಇದು ಹೊಸ ಪ್ರಯತ್ನ ನಮ್ದು, ಎಲ್ಲ ಕಿಲೆ ಆವರಣದೊಳಗನ ಎಲ್ಲಾರನ್ನು ಒಂದು ಇದನ್ನ ತರ್ಬೇಕಂತೇಳಿ ವಿಶೇಷ ಪ್ರಯತ್ನ ಕೈ ಹಾಕಿರಿ. ಮತ್ತೊಂದು ನಮಗೆ ಬೇಸರ ಸಂಗತಿ ಅಂದ್ರೆ, ಕಿತ್ತೂರು ಕೋಟೆನ ನಾವು ಅಭಿವೃದ್ಧಿ ಕಾಣ್ಬೇಕಂತಂದ್ರೆ ಬಹಳ ವರ್ಷದ ಎಲ್ಲರ ಕನಸು, ಪ್ರತಿಯೊಬ್ಬ ಕನ್ನಡಿಗನ ಕನಸು. ಅಂದ್ರೆ ನಾವು ಕರೆಕ್ಟ್ ಆಗಿ ನೋಡಿಲ್ಲ ಹಿಂಗಿರ್ಬೋದು ಕೋಟೆ, ನಾವು ಬೇರೆ ಕೋಟೆಗಳನ್ನ ನೋಡಿದಾಗ ನಮ್ಮ ಕಿತ್ತೂರು ಕೋಟೆನೂ ಈ ತರ ಕರೆಕ್ಟ್ ಆಗಿದ್ರೆ. ಈಗಾಗಲೇ ಅದ್ರ ಪ್ರಯತ್ನ ನಡೆದೈತಿ, ಅದಕ್ಕಾಗಿನ ಒಂದು 15 ಎಕರೆ ಇದು ಇದಕ್ಕೆ ಸಮೀಪ ಹೊಂದುವಂತ ಒಂದು ಜಗದ್ದನ್ನು ಒಂದು ಯೋಜನೆ ಮಾಡಕತ್ತಾರ. ಯಾರಾದ್ರೂ ಮುಂದೆ ಬಂದಲ್ಲಿ ಅದು ಪ್ರಯತ್ನ ಈಗ ಶೀಘ್ರದಲ್ಲೇ ಆಗ್ತೈತಿ, ಯಾಕಂದ್ರೆ ಹಿಂದಿನ ಸರ್ಕಾರದವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಹೊಸ ತದ್ರೂಪ ಕೋಟೆಯನ್ನು ನಿರ್ಮಾಣ ಮಾಡಲಿಕ್ಕೆ. ಬಟ್ ಇನ್ನೂ ಜಾಗ ಸಂಬಂಧ ಅದು ಸ್ವಲ್ಪ. ಈ ಕೊನೆಯದಾಗಿ ಒಂದೇ ಪ್ರಶ್ನೆ ಸರ್, ಈ 3 ದಿನ ಕಿತ್ತೂರು ಉತ್ಸವ ನಡೀತೈತಿ, ಇಲ್ಲಿ ಬರೋ ಪ್ರವಾಸಿಗರಿಗೆ ಇಲ್ಲಿ ಸ್ಥಳೀಯರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ಈಗ ಪ್ರತಿ ವರ್ಷವೂ ಈಗ ನಾವು ಒಂದು ಏನು ಕಿತ್ತೂರು ಉತ್ಸವ ಒಂದು ವಿಜೃಂಭಣೆಯಿಂದಾಗಬೇಕು, ಮತ್ತು ಯಾರು ಪ್ರವಾಸಿಗರು ಬಂದವ್ರಿಗೆ ಹೆಚ್ಚಿನ ಒಂದು ಸವಲತ್ತುಗಳನ್ನು ಕೊಟ್ಟೆ, ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ವೀಕ್ಷಣೆ ಮಾಡ್ಲಿಕ್ಕೆ ಒಂದು ಅನುವು ಮಾಡಿಕೊಡ್ಬೇಕಂತೇಳಿ ನಮ್ಮೆಲ್ಲ ಆಸೆ. ಎಸ್ ಸರ್, ತಮ್ಮ ಬಿಡಿ ಶೆಡ್ಯೂಲಲ್ಲೂ ಕೂಡ ಬ್ಯುಸಿ ಶೆಡ್ಯೂಲ್ ಕೂಡ ನಮ್ಮ ಜೊತೆ ಕೆಲವು ಹೊತ್ತನ್ನು ಕಳೆದ್ರಿ. ನಮಸ್ಕಾರ ಸರ್. ನಮಸ್ಕಾರ. ತಯಾರಿ ನೋಡಕ್ ಬಂದಿದ್ದು ಇಲ್ಲಿ, ಮಸ್ತಾಗಿ ತಯಾರಿ ಮಾಡತ್ತಾರ, ಮುಖಂಡರನ್ನು ಮಾತಾಡಿಸೋದು ಇಲ್ಲಿ, ಪಬ್ಲಿಕ್ನು ಮಾತಾಡಿಸೋದು ಮಸ್ತಾಗಿ ರೆಸ್ಪಾನ್ಸ್ ಐತಿ. ತಾರೀಕಿಂದ ಇದೇ ತಿಂಗಳ 23ನೇ ತಾರೀಕಿಂದ 3 ದಿನ ಕಿತ್ತೂರು ಉತ್ಸವ ನಡೀತೈತಿ. ಬೇರೆ ಕಡೆಯಿಂದ ಬೇರೆ ಉತ್ಸವಗಳಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ, ನಮ್ಮೂರು ನಮ್ಮ ಕಿತ್ತೂರಿಗೂ ಅದೇ ಥರ ಸಪೋರ್ಟ್ ಮಾಡಿರಿ, ಬೆಳಗಾವನ್ನ ಬೆಳೆಸ್ರಿ, ಬೆಳಗಾವಲ್ಲಿರೋ ಕಲೆ ಸಂಸ್ಕೃತಿಗಳನ್ನು ಜನರಿಗೆ ಪರಿಚಯ ಮಾಡಿಸುವಂಥ ಸಣ್ಣ ಪ್ರಯತ್ನ ಮಾಡತ್ತೀವಿ. ನಮಗೂ ಸಪೋರ್ಟ್ ಮಾಡಿರಿ, ಕಿತ್ತೂರು ಉತ್ಸವಕ್ಕೆ ಬರ್ರಿ, ಎಂಜಾಯ್ ಮಾಡಿರಿ ಎಲ್ಲರೂ.